ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ಕನ್ನಡತಿ ಧಾರಾವಾಹಿಯಲ್ಲಿ ಅರ್ಷಭುವಿಯವರ ಮದುವೆ ಆಗೋದೇ ಒಂದು ಮಿರಾಕಲ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕ. ಆದರೆ ಪ್ರೇಕ್ಷಕರಿಂದ ಹಾಗೂ ಎಲ್ಲ ಕಡೆಯಿಂದಲೂ ಈಗ ಅವರ ಮದುವೆ ಆಗಲಿಕ್ಕೆ ಒಪ್ಪಿಗೆ ವ್ಯಕ್ತವಾಗಿದೆ. ಅದಕ್ಕೂ ಮುನ್ನ ಪ್ರೇಕ್ಷಕರು, ಯಶವಂತ್ ಪಾಂಡೆ ನಿರ್ದೇಶಕರು, ಈ ಧಾರಾವಾಹಿ ನಿರ್ದೇಶಕರಿಗೆ ಒಂದು ಸಲಹೆ ನೀಡಿದ್ರಂತೆ. ಅವರಿಬ್ರು ಇನ್ನೂ ಸ್ವಲ್ಪ ದಿನ ಮದುವೆ ಆಗದೆ ನೃತ್ಯ ಮಾಡಿಕೊಂಡು, ಡ್ಯಾನ್ಸ್ ಮಾಡಿಕೊಂಡು, ಹಾಡು ಹೇಳ್ಕೊಂಡು ಹೋಟೆಲ್ ಪಾರ್ಕ್ ಅಂತ ಸುತ್ತಕೊಂಡಿರಲಿ ಅಂತ ಅದಕ್ಕೆ ಅದನ್ನು ಅವರು ನಿರಾಕರಿಸಿದ್ದಾರೆ. ಆಗಾಗಲ್ಲ, ಕತೆಗೆ ತಕ್ಕಂತೆ ಚಿತ್ರಕತೆ ನಡ್ಕೊಂಡೇ ಬರಬೇಕು, ಅದೇನಿದೆಯೋ ಅದೇ ಆಗಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹಿಂದೆ ಒಂದು ಸಂದರ್ಶನದಲ್ಲಿ. ಆದರೆ ಇವರ ಈ ಮದುವೆಗೆ ತುಂಬಾನೇ ಅಡ್ಡಿಗಳಾಗ್ತಾ ಇದೆ ಆಗುತ್ತೆ ಅನ್ನೋ ಒಂದು ಆತಂಕ ಪ್ರೇಕ್ಷಕರ ಮನಸ್ಸಲ್ಲಿದೆ. ಕುತಂತ್ರಿ ಸಾನಿಯಾ ಏನ್ ಮಾಡ್ತಾಳೋ ಗೊತ್ತಿಲ್ಲ, ವರ್ತಿನಿ ಸೈಕೋ ವರ್ತಿನಿ ಇವಳೇನ್ ಮಾಡ್ತಾಳೋ ಗೊತ್ತಿಲ್ಲ, ಮಂಗಳಜ್ಜಿಗೆ ಭುವಿ ಏನೇ ಮಾಡಿದ್ರು ಇಷ್ಟ ಆಗಲ್ಲ. ಈಗಿರುವಲ್ಲಿ ವೀಕ್ಷಕರೇ, ಮಂಗಳಜ್ಜಿ ಅವರ ಮದುವೆಗೆ ಬರ್ತಾರಾ, ಕಾದ್ ನೋಡ್ಬೇಕಾಗಿದೆ. ಧಾರಾವಾಹಿ ಎಪಿಸೋಡ್ ನೋಡಿ ನಾವು ತಿಳ್ಕೋಬೇಕಾಗಿದೆ. ಇನ್ನು ಸಾನಿಯಾ ಹರ್ಷ ಅವರ ಭುವಿಯನ್ನ ಮದುವೆ ಆದ್ರೆ ನಾನೇನ್ ಮಾಡ್ಲಿ ಅಂತ ಅವರ ಗೋಳು. ಇನ್ನು ಸೈಕೋ ವರ್ತಿನಿ ಇವರಿಗೆ ತನ್ನ ಸ್ನೇಹಿತನೆ ತನ್ನ ಹೀರೋನ ಎಂಟಿ ಆದ್ರೆ ನಾನು ಹೇಗ್ ಸಹಿಸಿಕೊಳ್ಳಿ ಅನ್ನೋ ಆತಂಕ. ರತ್ತಮ್ಮ ಮಾತ್ರ ಇವರ ಭುವಿಯ ಒಂದು ಬರುವಿಕೆಗಾಗಿ ತುಂಬಾನೇ ಪ್ರೀತಿಯಿಂದ ಕಾಯ್ಕೊಂಡಿದ್ದಾರೆ. ಯಾಕೆಂದ್ರೆ ನಮ್ಮನ್ನೆಲ್ಲರನ್ನು ಮನೆಯವ್ರನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾಳೆ ಅನ್ನೋ ಒಂದು ದೊಡ್ಡ ಆಸೆ ಹೊತ್ಕೊಂಡಿದ್ದಾರೆ. ಹರ್ಷ ಅಜ್ಜಿ ಎಲ್ಲಿ ನನ್ನ ಮದುವೆ ನೋಡದೆ ನಿಧನರಾಗ್ಬಿಡ್ತಾರೋ ಅನ್ನೋ ಆತಂಕದಲ್ಲಿ ಅವರಿದ್ದಾರೆ. ಹೌದು ವೀಕ್ಷಕರೇ, ಎಷ್ಟೋ ಪ್ರೇಕ್ಷಕರಿಗೆ ಇವರ ಮದುವೆ ಆಗ್ಬೇಕು ಅನ್ನೋ ಆಸೆ ಇದೆ. ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.